ಶಾಸಕ ಶಿವಲಿಂಗೇಗೌಡ ಆಪ್ತನ ಮಧ್ಯೆ ಟಾಕ್ ವಾರ್ ಆಗಿದೆ ಚುನಾವಣೆಗಾಗಿ ಕಾರ್ಯಕರ್ತನಿಗೆ ಹಣ ಕೊಟ್ಟಿದ್ದ ಶಾಸಕ ಈಗ ಹಣವನ್ನ ವಾಪಸ್ ಕೇಳಿದ ಶಿವಲಿಂಗೇಗೌಡ ಚುನಾವಣೆಗೆ ಕೊಟ್ಟಿದ್ದ ಹಣ ವಾಪಸ್ ಕೊಡದಿದ್ದಕ್ಕೆ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ನನ್ನ ಬಳಿ ಹಣ ಖಾಲಿಯಾಗಿದೆ ಅಂತ ಕಾರ್ಯಕರ್ತ ಕೂಡ ಹೇಳಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಬೆದರಿಕೆಯ ಮಾತು ಕೂಡ ಆಗಿದೆ ಏನು ಕೊಲೆ ಮಾಡ್ತೀರಾ ಅಂತ ಜೆಡಿಎಸ್ ಕಾರ್ಯಕರ್ತ ನಾನೇಕಪ್ಪ ಕೊಲೆ ಮಾಡಿಸ್ಲಿ ಅಂತ ಹೇಳಿದ್ದಾರೆ ಶಿವಲಿಂಗೇಗೌಡರು ಶಾಸಕ ಹಾಗೂ ಕಾರ್ಯಕರ್ತನ ಆಡಿಯೋ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಅಣ್ಣ ಶಾಸಕ ಮಾತಾಡ್ತರು ಏ ವಾಸು ಏನಣ್ಣ ನೀನು ಆ ಕಡಿಕೆ ಪೂರ್ಣ ನಿಂತಿದೀಯಾ ಹೋಗು ನೀನು ಆ ಕಡಿಕೆ ನನ್ನ ಹತ್ರ ಅವತ್ತು 50,000 ಈಸ್ಕೊಂಡದಲ್ಲ ದುಡ್ತಂಕು ನಾನೇ ನಿಮ್ಮ ದುಡ್ಡು ಕೇಳಕ್ಕೆ ಬಂದಿಣ್ಣ ನಾನು ನೀನ್ ಬಂದಿರ್ಲ ನಾನೇ ನಿನ್ನ ನನಗೆ ಸಹಾಯ ಮಾಡಪ್ಪ ಅಂತ ಕೊಟ್ಟದ್ದೆ ನೀನ್ ಆ ಕಡೆಗೆ ಹೋದ್ಮೇಲೆ ನಮ್ ದುಡ್ಡು ಕೊಟ್ಟು ನಮ್ ಲೆಕ್ಕಕ್ಕೆ ನಾವ್ ಯಾಕಿರ್ಬೇಕಣ ಯಾಯ್ತು ನಿನ್ ಲೆಕ್ಕಕ್ಕೂ ಇಟ್ಕೊಂಡಲ್ಲ ನಿನ್ನ ಇದಕ್ಕೂ ಇಟ್ಕೊಂಡಲ್ಲ ನಾವು ಪ್ರಶ್ನೆ ಬೇಡವಲ್ಲಪ್ಪ ಇನ್ನು ನಾನೇನಾರ ನಿಂದೇನ್ ನಿನ್ನೆ ಏನು ನಿನ್ನ ಇದಕ್ಕೆ ನೀನ್ ಯಾಕೆ ಹೋಯ್ದಿ ಅಂತ ಕೇಳಿದ್ದೀನಿ ನಾನು ನಿಮ್ಮ ದುಡ್ಡು ಕೊಡಿಂತೀರ ಬಂದ್ ಕೇಳಕ್ ಬಂದಿರ ನಾನು ನೀನ್ ಕೇಳಕ್ ಬಂದಿದ್ದು ಬಂದಿರ್ಲಿಲ್ಲ ನಾನು ಕೇಳಿದ್ದೆ ಅಂತಲೂ ಇಲ್ಲ ನನ್ನ ಹತ್ರ ನಿನ್ ಏನ್ ಹೇಳಿದ್ದೆ ನೀನ್ ನನಗೆ ಸಹಾಯ ಮಾಡ್ಬೇಕಪ್ಪ ಮುಂದೆ ಸಾರಿ ಎಲೆಕ್ಷನ್ ಗೆ ಅಂತ ನಾನು ನಿನಗೆ ಕೊಟ್ಟದ್ದೆ ನೀನೇನ್ ಹೇಳಿದ್ದೆ ನೀವೇನ್ ತೀರ್ಮಾನ ತಗೋತಿರೋ MLA ಎಲೆಕ್ಷನ್ ನಿಮ್ಮ ಮಾಡ್ತೀವಿ ಪಾರ್ಲಿಮೆಂಟ್ ಗೆ ಅಕಡಿಕ್ ಮಾಡ್ತೀವಿ ಅಂತ ನೀನ್ ಹೇಳಿದ್ದೆ ನಾನು ಹೇಳಿದ್ದೆ ಒಂದು ಉಪಾಧ್ಯಕ್ಷ ಕೊಡ್ತೀನಿ ನಾನ್ ಯಾವ ಉಪಾಧ್ಯಕ್ಷನ್ ಕೊಡಿಸ್ಬೇಕು ನನಗೂ ನಿಮ್ ಗ್ರಾಮ ಪಂಚಾಯತ್ಗೂ ಸಂಬಂಧ ಇಲ್ಲ ನನಗೂ ಅದಕ್ಕೂ ಒಂದೊಂದ್ ಊರಿಗೆ ಅಧ್ಯಕ್ಷನು ಕೊಡಲ್ಲ ಉಪಾಧ್ಯಕ್ಷನು ಕೊಡಲ್ಲ ಅದೆಲ್ಲ ಮಾತುಕತೆ ಆಗೋಗಿದೆ ಅದು ನೀನ್ ಯಾವತ್ತು ನನ್ಗೇನು ಉಪಾಧ್ಯಕ್ಷ ನೀನ್ ಕೇಳಿಲ್ಲ ಅದು ಪ್ರಶ್ನೆ ಬೇಡ ನಾನು ನಿನಗೆ ಕೇಳಿ ಕೊಡಿಸ್ಕ ಮತ್ತೆ ನಾವು ವಿರುದ್ಧ ಮಾಡಿದ್ದು ನೀವು ಯಾವಾಗ್ಲಾರ ನೀನು ವಿರುದ್ಧ ಹೋಗು ನೀನ್ ಹೋಗು ನಾನೇನ್ ಬೇಡ ಅಂದಿದ್ದೀನ ನಿನ್ ಇಷ್ಟ ಅದು ನಿಂದೇನ್ ನಾನೇನ್ ಇದ್ ಮಾಡಿದೀನ ನನ್ಗೆ ಇಸ್ಕೊಂಡಿದ್ದು ಇದನ್ನ ನಾನು ಇನ್ನೊಬ್ನಿಗೆ ಕೊಟ್ಟು ಕರ್ಕತೀನಿ ಎಲೆಕ್ಷನ್ ಇದು ನಾನೇನಾರ ನಿಮ್ಮನ್ನ ದುಡ್ಡು ಕೊಡಿ ಅಂತ ನಾನೇನಾರ ನಿನ್ ಕೇಳಿದ್ ನೀನ್ ಕೇಳಿದ್ದೆ ಅಂತ ಹೇಳಿದ್ನ ಮತ್ತೆ ಇಲ್ಲ ನಾನು ನಿನಗೆ ನನ್ನ ಹತ್ರ ಇರು ಅಂತ ಕೊಟ್ಟದ್ದೆ ನೀನ್ ನನ್ನ ಹತ್ರ ಇಲ್ಲ ನನ್ ದುಡ್ಡು ಕೊಡು ಅಷ್ಟೇ ನಾವು ಎಲ್ಲಿದೀವಿ ಅಲ್ಲೇ ಇದೀವಿ ನಾವ್ ಎಲ್ಲೂ ಹೋಗಿಲ್ಲ ಕಾರಣ ಎಲ್ಲಾರ ಹೋಗು ನೀನ್ ಯಾತ ತಿರ್ತಿಗ್ ಹೋಗು ತಿಪ್ಪ ಮುಂದ್ಗೆ ನಾನ್ ಇದ್ದುತ್ತ ಇರ್ತೀನಿ ಅಂತ ಹೇಳಿದ್ದೀನಿ ನಾಳೆ ನನಗೆ ಕ್ಯಾನ್ವಾಸ್ ಮಾಡ್ಬೇಕು ಒಂದ್ ಓಟ್ಗೆ ಅವನು ಕೊಡಕಲ್ಲ ನಿನ್ನ ಹತ್ರ ನೀನ್ ಕೇಳಿಲ್ಲ ಅಂತ ಹೇಳಲ್ವೆ ನಾನು ನಾನೇ ಕೊಟ್ಟಿದೀನಿ ಕೊಡು ನನ್ನ ಹತ್ರ ಇಲ್ವಲ್ಲ ನಾನೇ ಕೊಟ್ಟಿದೀನಿ ನೀನ್ ಕೊಟ್ಟಲ್ಲ ನಾನೇ ಕೊಟ್ಟಿದೀನಿ ನನ್ನ ಹತ್ರ ದುಡ್ಡಿಲ್ಲ ಕಾಣ ದುಡ್ಡಿಲ್ಲ ಅಂದ್ರೆ ಇದು ಇದಕ್ಕ ರಾಜಾತ್ಯ ಏನ್ ಕೇಳ್ತೀರ ಆಗ್ತಿ ಏನಾತ ಅರಾಜಾತಿ ಅಂತ ತಿಳ್ತ ಸೋ ನಾನೇ ನಿಮ್ ದುಡ್ಡು ಕೇಳಕ್ ಬಂದ್ರೆ ನೀವು ದುಡ್ಡು ಸಾಲ ಕೊಟ್ಟರೋದು ಕೊಡು ದುಡ್ಡು ಸಾಲ ಎಲ್ಲಿ ಯಾರಿಗೆ ಕೊಟ್ಟಿದ್ರಣ ನಿನ್ಗೆ ಕೊಟ್ಟಿದೀನಿ ಅವ್ರ ಹತ್ರ ಕೇಳು ನಮಗೆ ಸಾಲ ಅಂತ ಏನು ಕೊಟ್ಟಿಲ್ಲ ಯಾರ ಹತ್ರ ಕೊಡ್ಸಿದೀನಿ ಅವ್ರ ಸಾಕ್ಷಿ ಕೊಡ್ಸಿದೀನಿ ಕೊಡಿ ಈ ಕಂಪ್ಲೇಂಟ್ ಕೊಡ್ತಾರ ಕೊಡಿ ಅಣ್ಣ ನೀನ್ ಕಂಪ್ಲೇಂಟ್ ಯಾಕೆ ಕೊಡಕ್ ಅನ್ಲ ನಿನ್ಗೆ ಕಂಪ್ಲೇಂಟ್ ಮನುಷ್ಯ ದೊಡ್ಡ ಮನುಷ್ಯ ನೀನು ಅಂತ ನಿನ್ ಕಂಪ್ಲೇಂಟ್ ಕೊಡ್ಬೇಕು ದೊಡ್ಡ ಮನುಷ್ಯ ಅಲ್ಲ ಕಾರಣ ನಾನು ಇರೋದು ಹೇಳ್ತಾ ಇರೋದು ನಾನೇನು ಗೌರವದಿಂದ ತಂದು ನಾನ್ ನೀನ್ ಹೆಂಗ್ ಇಸ್ಕೊಂಡೋದ ಹೆಂಗ್ ದುಡ್ಡು ಕೊಟ್ಟು ನಾನು ಹೇಳ್ತೀನಿ ಕಾರಣ ನೀನ್ ಕೊಡದೆ ಹೋದ ಮೇಲೆ ಮಾತು ಈಗ ಯಾಕೆ ಸರಿ ಬಿಡಿ ತಂದು ಕೊಡು ದುಡ್ಡು ತಂದು ದುಡ್ಡು ಕೊಟ್ಟು ಅಲ್ಲ ಕೊಲೆ ಮಾಡಿಸ್ತಿರೇನಾರ ಯಾವ ನಾನು ನಿನ್ ಕೊಲೆ ಮಾಡಿ ಜೈಲಿಗೆ ಹೋಗೋಣ ಅಂತ ಕೊಲೆ ಮಾಡಿಸ್ತಿರೇನಾರ ಏ ನಾನು ಏನು ಮಾಡಕ್ಕಿಲ್ಲ ಏನು ಮಾಡಿದ್ಮೇಲೆ ನಾನೇ ನಿಮ್ಮನ್ನು ದುಡ್ಡು ಕೇಳಕ್ ಏನಾರ ಬಂದಿದ್ದೀನಿ ಅಣ್ಣ ನೀನ್ ಕೇಳಕ್ ಬಂದ್ರಲ್ಲ ನಾನೇ ಕೊಟ್ಟದ್ದೆ ದುಡ್ಡಿಲ್ಲ ಈಗ ಯಾಕ್ಲ ಕೊಟ್ಟದ್ದೆ ನಿನ್ನ ದುಡ್ಡು ದುಡ್ಡು ಕೇಳಕ್ ಬಂದಿದ್ದೀನ ಒಲಿ ನೀನ್ ಕೇಳಕ್ ಬಂದ್ರಲ್ಲ ನಿನ್ಗೆ ಯಾಕೋ ಕೊಟ್ಟದ್ದೆ ನಾನು ನಾನು ಇದ್ದುತ್ತ ನೀನ್ ಇರ್ಬೇಕು ನನಗೆ ಸಹಾಯ ಮಾಡ್ಬೇಕು MLA ಎಲೆಕ್ಷನ್ ಗೆ ಸಹಾಯ ಮಾಡು ಸಹಾಯ ಮಾಡೋದಲ್ಲ ನಾನು ಇರೋದು ಒರಿಜಿನಲ್ JDS JDS ಇರೋದು ಆಯ್ತು ನೀನ್ JDS ಅಲ್ಲಿ ಇಟ್ಕೋ ನೀನ್ ಏನಂದೆ ಹೌದು ಪಾರ್ಲಿಮೆಂಟ್ ಗೆ ಅವನಿ ಮಾಡ್ತೀವಿ ಅಂತ ಹೇಳಿ ಮಾಡ್ತೀನಿ ನಮಗೊಂದು ಸಹಾಯ ಮಾಡ್ತಿದ್ರೆ ಮಾಡ್ತೀವಿ ಮಾಡಲ್ವಲ್ಲ ನೀವು
ಏನ್ ಸಹಾಯ ನಿನ್ಗೆಂತಂದ್ ಮಾಡ ನಾನು ಕೇಳಿಲ್ಲ ಅವೆಲ್ಲ ಈಗ ಮಾತ್ ಬೇಡ ಮರ್ಯಾದಿಂದ ನನ್ನ ಹತ್ರ ಗುಣದಲ್ಲಿ ಬಿತ್ತು ಸಾಯಿ ಇಲ್ಲ ನನ್ನ ಹತ್ರ ಇಲ್ಲ ಕೊಡು ಕೊಲೆ ಮಾಡ್ತೀರೇನಾರವ ಓ ಕೊಲೆ ನೀನ್ ಹೊಲೆ ಇಟ್ಟು ನಾಚಿಕಾಗಲ್ಲ ನಮ್ಮ ಅಪ್ಪನು ಕೇಳಿದಿ ನಾನು ಕೇಳಿದೀನಿ ಕೇಳಿದಿಲ್ಲ ನೀನ್ ಕೇಳಿದ್ರೆ ನಿಮ್ ಅಪ್ಪ ಕೇಳಿದ್ರೆ ನಿಮ್ ಅಪ್ಪ ತಾಣ ಏನೇ ನೀನ್ ಕೇಳಿದ್ರೆ ನಿಮ್ ಏನು ಮಾಡಿಲ್ಲ ನಮಗೆ ಏನು ಮಾಡಿಲ್ಲ ನಿನ್ಗೆ ಏನ್ ಮಾಡ್ತಾರ ನಿನ್ಗೆ ಏನ್ ಮಾಡಿದ್ರಾಯ ಏನ್ ಮಾಡಿದ್ರಾ ಏನ್ ಮಾಡ್ತಾರ ನೀನ್ ಏನ್ ಕೇಳಿದ್ಯಾ ಏನ್ ಕೇಳಿದ್ರೆ ಎಂತ ಕೇಳಿದಿಲ್ಲ ಏನು ಕೇಳಿದ್ವಾ ಏನ್ ಕೇಳಿದ್ಯಾ ಏನ್ ಕೇಳಿದ್ರೆ ಏನ್ ಕೇಳಿದಿಲ್ಲ ನಿನ್ನ ಗೇಜಿರತ್ ಮತ್ತೆ ಹೇಳ್ತಾ ಇರೋದು ಏನ್ ಕೇಳಿದಿಲ್ಲ ನೀನು ಲೈಕ್ ನಾವೇನಾರ ನಿಮ್ ಮನ ಬಾಗಿ ಏನಾರು ದುಡ್ಡು ಕೇಳಕ್ ಏನಾರು ಬಂದಿದ್ದೀನ ನಾನು ನೀನ್ ಯಾವ ನೀನ್ ಕೇಳಿಲ್ಲ ಅಂತ ನಾನು ಹೇಳಿದ್ ನೀನ್ ಕೇಳಕ್ ಬಂದಿರ್ಲಿಲ್ಲ ಕೇಳಕ್ ಬಂದಿಲ್ಲ ನಾನೇ ಕೊಟ್ಟೆ ಕಾರ್ದು ನನ್ನ ಹತ್ರ ಈಗ ಇಲ್ಲ ಇದ್ದಲ್ಲೇ ತಂದ್ಕೊಡು ಹ್ಞೂ ಸರಿ ಬಿಡಿ ನಿಮ್ಮ ಇದು ಮಾಡಿ ಖುದ್ದು ಈಗ ಶಾಸಕ ಶಿವಲಿಂಗೇಗೌಡರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಶಿವಲಿಂಗೇಗೌಡರೇ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಈಗ ಆಡಿಯೋ ನೀವು ಕೂಡ ಕೇಳಿಸ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ ಹೌದೌದು ಅವ್ನ ನಾವು ಏನ್ ಲೋಕ ರೂಢಿ ಮಾತಾಡಿದೋ ಅದನ್ನೇನೋ ಹಾಕಿದಾನ ವಿಡಿಯೋ ಆಡಿಯೋ ಮಾಡಿದ ನಮ್ಗೆ ಅವೆಲ್ಲ ಬರಲ್ಲ ಈಗ ಅವನು 50,000 ರೂಪಾಯಿ ದುಡ್ಡು ಬೇಕಣ್ಣ ಅಂತ ಬಂದು ಈಸ್ಕೊಂಡು ಹೋದ ನಾನೇನ್ ಬಂದಿದ್ದ ಅಂತಾನೆ 100 ದಿವಸ ಬಂದಿದ್ದ ಬಂದ್ರಲ್ಲಪ್ಪ ನೀನ್ ನಾನೇ ಕೊಟ್ಟದ್ದೆ ಅಂತ ತಿಳ್ಕೊ ಈಗ ನಮ್ಮ ಸಂಪರ್ಕ ಬಿಟ್ಟು ಜೋರ ಬೇರೆಯವ್ರ ಜೊತೆ ಹೋಯ್ದೆಯಲ್ಲ ನಮ್ ಸಾಲ ಇಸ್ಕೊಂಡು ಹೋಗಿ ದುಡ್ಡು ಕೊಡು ಒಂದೇ ಅಷ್ಟೇ ಇನ್ನೇನು ಅದೇನು ದೊಡ್ಡ ವಿಚಾರ ಯಾವಾಗ ಮಾತಾಡಿದ್ದು ಶಿವಲಿಂಗೇಗೌಡರೇ ಇದು ಅದೇ ಒಂದ್ ವರ್ಷ ಆಗಿರ್ಬೇಕು ಒಂದ್ ವರ್ಷ ಆಗಿದೆ ಅಲ್ಲ ಒಂದ್ ವರ್ಷ ಆಗಿದ್ದಾದ್ರೆ ಈಗ ಯಾಕೆ ಇದು ಹೊರಗಡೆ ಬಂದಿದೆ ಅಂತ ಈಗ ಯಾಕಾಯ್ತು ಅಂತ ಅಂದ್ರೆ ಈಗ ನಮ್ಮ ಜೊತೆ ನಮ್ಮ ನಮ್ಮ ನಮ್ಮನ್ನ ಬೈಕ್ ಅಂತ ಇರುತ್ತವನೆ ಅದಕ್ಕೆ ನಮ್ಮನ್ನ ಯಾಕಪ್ಪ ಬೈಕ್ ಅಂತ ಇರುತ್ತೀಯ ನಮ್ ಸಾಲ ಕೊಡು ಅಂದ್ರೆ ಇಸ್ಕೊಂಡು ಹೋಯ್ತಲ್ಲಪ್ಪ ಅದ್ ಕೊಡು ಅಂದ್ಯ ಅಲ್ಲ ಈಗ ಅಲ್ಲಿ ಏನ್ ಕೊಲೆ ಮಾಡಿಸ್ತೀರಾ ಅಂತೆಲ್ಲ ಅವರು ಆತರ ಎಲ್ಲ ಮಾತಾಡ್ತಿದ್ರಲ್ಲ ಅವನ ಬೇಗ ಅವನ ಆಡಿಯೋ ಮಾಡ್ತಾವನೆ ಅದಕ್ಕೆ ಅಂತಾರೆ ಏನೇನಾರ ಹ್ಞೂ ನಿನ್ ಮಾಡಿಸ್ತೀನಿ ಅಂತ ಅನ್ಲಿ ಅಂತ ಅಂತಾನ ಅವನು ರೆಕಾರ್ಡ್ ಮಾಡ್ಕೊಡ್ತಿದ್ರು ಅದಕ್ಕೋಸ್ಕರ ಅವರೇ ಪ್ರವೋಕ್ ಮಾಡ್ತಿದ್ರು ಅಂತಾನ ಮತ್ತೆ ಅವನೇ ಪ್ರವಾಸ ಮಾಡ್ತಾವನೆ ನನಗ್ ಗೊತ್ತಿಲ್ಲ ನಾನು ಮೊದಲೇನು ನಾನು ಮಾತಾಡಲ್ಲ ಇವತ್ ನಾನು ಅಲ್ಲೆಲ್ಲ ನಮ್ಮನ್ನ ಅದೇನೋ ಮಾತಾಡ್ತದ ಅಂತ ಅಂದ್ರು ಯಾಕೆ ಮಾತಾಡ್ತೀಯ ಹಂಗೆ ಅದೆಲ್ಲ ಹಿಂದುದು ಮುಂದುದು ಎಲ್ಲ ಬಿಟ್ಬಿಟನೆ ಅವನಿಗೆ ಆಯ್ತು ನಾನು ಕೊಡ್ತೀನಿ ತಂದು ಅಂತ ಅಂದದ್ನು ಬಿಟ್ಟನೆ ಹಿಂದುದು ಮೊದ್ಲು ಮಾತಾಡಿದ್ನು ಬಿಟ್ಟನೆ ಈ ಮುಂದುದ ಇದನ್ನ ಮಾತ್ರ ಮಾಡಿದಾನೆ ಉಪಾಧ್ಯಕ್ಷ ಕೊಡಿಸ್ಲಿಲ್ಲ ನನ್ಗೂ ಅನ್ಯಾಯ ಮಾಡ್ಬಿಟ್ರಿ ಅಂತೆಲ್ಲ ಏನೋ ಕೇಳ್ತಾ ಇದ್ರು ಉಪಾಧ್ಯಕ್ಷನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಈಗ ನಾಳೆ ಅವ್ರ ಊರ ಅಧ್ಯಕ್ಷನ್ ಮಾಡ್ತಾ ಇದೀವಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡನ್ನು ನಿಮ್ಮೂರಿಗೆ ಕೊಡಕ್ ಆಗಲ್ಲಪ್ಪ ಅಂತ ಹೇಳಿದ್ವಿ ಅವನ ಅದಕ್ಕೆ ಗ್ರಾಮ ಪಂಚಾಯತಿಗೂ ನಮ್ಗೂ ಸಂಬಂಧ ಏನಪ್ಪ ನೀವು ಮಾಡ್ಕೊಂಡಿರೋ ತೀರ್ಮಾನದಂತೆ ಮಾಡ್ಕೇಳಿ ಅಂತ ಹೇಳಿದ್ದು ಅವೆಲ್ಲ ಅಲ್ಲ ಸರ್ ಈಗ ನೀನು ನೋಡಪ್ಪ ನಮ್ಮ ಸಂಪರ್ಕ ಕಳ್ಕತಾ ಇದೀಯಾ ನಮ್ಮ ಹತ್ರ ಈಸ್ಕೊಂಡು ಸಾಲ ತಂದ್ಕೊಡಪ್ಪ ಅಂತ ಹೇಳ್ದು ಅಲ್ಲ ಅವ್ರು ನೋಡಿದ್ರೆ ನಾನೇನು ನಿಮ್ ಹತ್ರ ಬಂದಿದ್ನ ದುಡ್ಡು ಕೊಡಿ ಅಂತ ಕೇಳಿದ್ನ ಬಂದಿದ್ನ ಅಂತಾನೆ ನಾನು ಅದಕ್ಕೆ ಏನ್ ಅನ್ಬೇಕು ನೀನ್ ಬಂದ್ರಲ್ಲಪ್ಪ ನಾನೇ ಕೊಟ್ಟದ್ದೆ ಕೊಡು ಅಂತ ಹೇಳ್ತಾ ಇದ್ದೆ ಅಷ್ಟೇ ನೀನ್ ಬಂದಿರ್ಲಿಲ್ಲ ಪಾಪ ನಮ್ ತೋಟಕ್ಕೆ ನಾನೇ ನಿಮ್ ಅಂತಕ್ ಬಂದಿದ್ದೆ ನಮ್ ತೋಟತ್ತಕ್ ಬಂದು ಈಸ್ಕೊಂಡು ಹೋಗಿದ್ದ ಅವನು ಅಂದ್ರೆ ಏನು ಕೊಟ್ಟಿದ್ದು ಅಂತ 50,000 ರೂಪಾಯಿ ಏನ್ ಕೊಡ್ತಾರ್ರಿ ಕಷ್ಟ ಕೊಡಿ ಅಂತಾರೆ ಅದು ಕೊಟ್ಟಿದ್ದು ಇನ್ಯಾತು ಕೊಡು ಹೇಳ್ತಾರೆ ಈಗ ಒಂಥರಕ್ ಮಾತಾಡಿದ ನಾನು ಒಂಥರ ಹಿಂಗೆ ಅವನು ಆಡಿಯೋ ಮಾಡ್ಕೆತ್ತವನೆ ಅಂದಿದ್ರೆ ನಾನು ಹೇಳ್ತಿದ್ದೆ ಎಲ್ಲಾನು ಕತೆಯ ನನಗ್ ಗೊತ್ತಿಲ್ಲ ಹ್ಞೂ ಕಣಪ್ಪ ನೀನ್ ಬಂದ್ರಲ್ಲ ನಾನೇ ಕೊಟ್ಟದ್ದೆ ಕಣಪ್ಪ ಅಂತ ಹೇಳಿದೆ ಅಷ್ಟೇ ನೀನ್ ಬಂದ್ರಲ್ಲ ನನ್ನ ಹತ್ರಕ್ಕೆ ನಾನೇ ಬಂದ ಅಣ್ಣ ನೀವು ಎಲ್ಲೋದ್ರು ನಿಮ್ ಜೊತೆ ಇರ್ತೀವಿ ಕಣ ನೀವ್ ಹಂಗ ಕಣ ಹಿಂಗ ಕಣ ಅಂತ ಈಸ್ಕೊಂಡು ಹೋಗಿದ್ದ ಅವತ್ತು ಈಗ ಅವನು ನನ್ ಅವನ್ ತಪ್ಪಿಲ್ಲ ಅನ್ನಂಗ ಅವನು ಮಾತಾಡಿ ಆಡಿಯೋ ಮಾಡ್ಕೊಂಡಾನೆ 50,000 ರೂಪಾಯಿ ವಾಪಸ್ ಸಿಕ್ತಾ ನಿಮ್ಗೆ ಶಿವಲಿಂಗೇಗೌಡ್ರೆ ಅಲ್ಲ ಸರ್ ನಾನ್ ಕೇಳದ್ ನಿಮ್ಮನ್ನ ಅದಕ್ಕೆಲ್ಲ ಏನಾಗಿದೆ ಅದು ಏನು ಲೋಕಾರೂಢಿ ಮಾತು ಬರ್ತಾರೆ ಕೇಳ್ತಾರೆ ಈಸ್ಕೊತಾರೆ
ಒಂದು ಸಾಲ ಅದು ನಾನು ಕೊಟ್ಟಲ್ಲ, ನಾನು ಬೇರೆಯವ್ರತ ಕೊಡಿಸಿದೀನಿ, ನಾನು ಕೊಟ್ಟಲ್ಲ ದುಡ್ಡದ, ನಾನು ಕೊಡ್ಲಿಲ್ಲ. ಅವ್ರು ಸಾಲ ಕೊಡಬಾರ್ದ? ಬೇರೆಯವ್ರತ ಕೊಡಿಸಿದ್ದೆ ನಾನು ಸಾಲವ. ವಾಪಸ್ ಸಿಗ್ತಾ ಅದು ದುಡ್ಡು ಶಿವಲಿಂಗೇಗೌಡ್ರೆ? ಇಲ್ಲ, ಇವತ್ತು ಇವತ್ತು ಅವನು ಬಂದು ನನ್ ಕೇಳ್ದ, ಅದಕ್ಕೆ ನಾನು ಅವನ್ ಕೇಳ್ದೆ ಅಷ್ಟೇ. ಓ, ಅದ್ ಮರ್ತು ಬಿಟ್ಟಿದೀವಿ ಕಣ್ರಿ ತಡ್ರಿ, ಅವನಿಗೆ ನಂತ ಬರ್ತಾ ಇಲ್ಲ ಈಗ, ಯಾಕೋ ಮನುಷ್ಯ ಕಂಡ್ರಂಗ್ ಕಾಣ್ತಾನೆ ತಡ್ರಿ ಅಂತ ಹೇಳಿ ಅವರ ಫೋನ್ ಮಾಡಿಕೊಟ್ರು, ನಾನು ಕೇಳಿದೆ. ಅಲ್ಲ, ಕಡೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೂ ಕೂಡ ಇಷ್ಟೊತ್ತಲ್ಲಿ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ. ಈಗ ಅವರು ನೀವು ಹೇಳಿದ್ರಿ ನೀವು ನನ್ನ ಕಡೆ ನೀನು ಇರ್ತೀನಿ ಅಂತೇಳಿ, ಈಗ ನೀನು ಆ ಕಡೆ ಇದೆಯಲ್ಲ ಅಂತೇಳಿ, ಇಲ್ಲ ನಾನು JDS ಅಲ್ಲೇ ಇದ್ದೀನಿ ಅಂತ ಹೇಳಿ, ನೀವು JDS ಅಲ್ಲಿ ಅಲ್ವಾ ಇರೋದು? JDS ಅಲ್ಲಿ ಇಲ್ವಾ ಹಾಗಾದ್ರೆ? ನಾನ್ ನನ್ನ ಕಡೆ ಅಲ್ಲ, ಅವನ ಯಾ ಕಡೆ ಅವನು, ನಾನು ಯಾ ಕಡೆ ಇದ್ದೀನೋ ಅದಲ್ಲ ಪ್ರಶ್ನೆ. ನೀವೇನ್ ತೀರ್ಮಾನ ತಗೊಂಡ್ರು, ನೀವ್ ಎಲ್ಲಿದ್ರು ನಾವ್ ಅಲ್ಲಿರ್ತೀವಿ ಕಣ ಅಂತ ಮಾತಾಡ್ತಿದ್ದೆ. ಈಗ ನೋಡಿದ್ರೆ ಏನೇನೋ ಬೈತಿದ್ದಂತಲ್ಲ, ಇವತ್ತು ಏನೇನೋ ಮಾತಾಡ್ತಿದ್ದಂತಲ್ಲ, ಯಾಕಯ್ಯ ನೀನು ನಾನೇನ್ ತೀರ್ಮಾನ ತಗೊಂಡಿದ್ದೀನೇನೆ ಅಂತ ಅಂದೆ ನಾನು. ಅಲ್ಲ, ಅವ್ರು ಹೇಳಿದ್ರೆ JDS ಅಲ್ಲೇ ಇದ್ದೀನಿ ನಾನು ಅಂತಾರೆ, ಆದ್ರೆ ನೀವು JDS ಅಲ್ಲಿ ಇಲ್ವಾ? ನಾನು JDS ಅಲ್ಲಿ ಇದ್ದೀನಿ, ಇನ್ನೋ ಎಲ್ಲಿದ್ದೀನಿ ಇನ್ನೋ ನನಗೆ ಗೊತ್ತಿಲ್ಲ. ಇದನ್ನ ನೆನ್ನೆ ಅವನು ಒಬ್ಬ ಇದು ಅವನು ಗ್ರಾಮ ಪಂಚಾಯತಿ ಮೆಂಬರು, ಅವನ ಹೆಂಡತಿ ಏನೋ, ಅವನ ಹೆಂಡತಿ ಅಂತ ಕಾಣುತ್ತೆ. ಅವನು ನಾಳೆ ಗ್ರಾಮ ಪಂಚಾಯತಿ ಚುನಾವಣೆ ಐತೆ, ಕಂಡೀಷನ್ ಪ್ರಕಾರ ಮೂರು ಜನ ಮಾತಾಡ್ಕೊಂಡು ಮಾಡಿದ್ರು. ನಿಮ್ ಕ್ಷೇತ್ರದಲ್ಲೇನಾ ಅದು ಚುನಾವಣೆ ಇರೋದು? ನಮ್ ಕ್ಷೇತ್ರ, ನಮ್ ಕ್ಷೇತ್ರ. ಯಾವ ಯಾವ ಗ್ರಾಮ ಪಂಚಾಯತಿ ಅವರು? ಲಾಣಿಕೆರೆ ಗ್ರಾಮ ಪಂಚಾಯತಿ. ಅವ್ರು ಅವ್ರು ಯಾರು ಅವರು ನಿಮ್ಮ ಹತ್ರ ಮಾತಾಡಿರೋದು? ನಿಮ್ಮ ಡೀಟೇಲ್ಸ್ ಸಿಗ್ಬೋದು? ಅವರು 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 ಇಲ್ಲ ಇಲ್ಲ ನಮ್ಮ ಅವ್ರು ಅವನು ಅವ್ರ ಅವನ ಹೆಂಡತಿ ಗ್ರಾಮ ಪಂಚಾಯತಿ ಮೆಂಬರ್. ಏನಾಗಿದೆ ನಾನು ನೋಡಿದೆ ಅದನ್ನ, ಅವನು ಬಹಳ ನ್ಯಾಕ ಮಾಡಿದಾನೆ, ಬಹಳ ಎಡಿಟಿಂಗ್ ಮಾಡಿ ಬಹಳ ಇದಾಗಿ ಮಾಡಿದಾನೆ. ನಮ್ಮದು ಅನ್ನಂಗ್ ಮಾಡಿ ಅವನು ಹೇಳಿದವೆಲ್ಲನು ಇದ್ ಮಾಡಿ ಸಾಲ ತಗೊಂಡೋಯಿದ್ದು ನಾನು ಕೊಡಿಸಿದ್ದು ಅವೆಲ್ಲ ಬಿಟ್ಟೆ. ಸರಿ, ಥ್ಯಾಂಕ್ ಯು ಶಿವಲಿಂಗೇಗೌಡ್ರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.